ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 9 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗ್ತಿದೆ ಅಂತೇಳಿ. ಇವ್ರೇನು ಮಾಡ್ತಿದ್ದಾರೆ ಅಂದರೆ ಕೆಲವೊಂದು ಮೊಬೈಲ್ಸ್ನ, ಆಕ್ಟಿವೇಟೆಡ್ ಮೊಬೈಲ್ಸ್ನ ತುಂಬ ಜನಕ್ಕೆ ಡೆಲಿವರಿ ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ತುಂಬ ಜನರಿಗೆ ಈ ರೀತಿಯಾಗಿದೆ. ತುಂಬ ಜನಕ್ಕಾಗಲೇ ಫ್ಲಿಪ್ಕಾರ್ಟಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕು ಅಂದರೆ ಈ ಒಂದು ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ಬೇಕಂದರೆ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದರೆ ನೋಡ್ಬೋದು. 100% ನಿಮಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಇವತ್ತು ನಿಮಗೆ ಯೂಸ್ ಆಗಲಿಲ್ಲ ಅಂದರೂ ಕೂಡ ನೆಕ್ಸ್ಟ್ ನೀವು ಒಂದು ಹೊಸ ಮೊಬೈಲ್ ತಗೊಂತಿರಲ್ಲ, ಆವಾಗ ನಿಮಗೆ ಈ ಒಂದು ವಿಡಿಯೋ ನೆನಪಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲಿಂದ. ಗೂಗಲ್ ಕಂಪ್ನಿಯವರು ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಹಾಗೆ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ ಬರ್ತಾ ಇರೋ ಫಸ್ಟ್ ಫೋಲ್ಡೆಬಲ್ ಫೋನ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾಗೆ ಫಸ್ಟ್ ಫೋಲ್ಡೆಬಲ್ ಫೋನು, ಬೇರೆ ದೇಶದಲ್ಲಿ ಈಗಾಗಲೇ ತುಂಬ ಫೋಲ್ಡೆಬಲ್ ಫೋನ್ಸ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಡಿವೈಸಸ್ನ ಆಗಸ್ಟ್ 13 ಲಾಂಚ್ ಮಾಡ್ತಿದ್ದಾರೆ. ಇವಾಗ ಗೂಗಲ್ ಪಿಕ್ಸೆಲ್ 9 ಸೀರೀಸ್ಗೆ ಸಂಬಂಧಪಟ್ಟ ರೆಂಡರ್ಸ್ ಹೊರಗ್ ಬಂದಿದೆ, ಡಿಸೈನ್ ಯಾವ ರೀತಿ ಇರುತ್ತೆ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಗೂಗಲ್ ಕಂಪ್ನಿಯವರೇ ಅಫಿಷಿಯಲ್ ಆಗಿ ವಿಡಿಯೋಸ್ನ ರಿಲೀಸ್ ಮಾಡಿದ್ರು. ಇವಾಗ ಫೋಟೋಸ್ ಹೊರಗ್ ಬಂದಿದೆ, ಇದು ಬಂದ್ಬಿಟ್ಟು ಫುಲ್ ಫ್ಲೆಕ್ಸ್ ಫೋಟೋಸ್ ಅಂತಲೇ ಹೇಳ್ಬೋದು. ಡಿಸೈನ್ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 3 ಮೊಬೈಲ್ಸ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಗೂಗಲ್ ಪಿಕ್ಸೆಲ್ 9, 9 Pro, 9 Pro XL ಅಂತೇಳಿ ಒಬ್ಬರು ನೋಡ್ಕೊಂಡ್ರೆ 2 ಮೊಬೈಲ್ಸ್ನ ಲಾಂಚ್ ಮಾಡ್ತಾರೆ ಅಂತಾರೆ. ನಿನ್ನ ಒಂದು ರಿಪೋರ್ಟ್ ನೋಡಿದ್ರೆ 3 ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಎಷ್ಟು ಮೊಬೈಲ್ಸ್ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವರು ಲಾಂಚ್ ಮಾಡಿದ್ದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನನಗೆ ಗೂಗಲ್ ಪಿಕ್ಸೆಲ್ 9 ಗೂಗಲ್ ಪಿಕ್ಸೆಲ್ 9 Pro ಈ ಮೊಬೈಲ್ ಡಿಸೈನು ತುಂಬ ಲೈಕ್ ಆಯಿತು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಒಂದು ಸ್ವಲ್ಪ ಕ್ಯೂಟ್ ಆಗಿದೆ. ನನಗೆ ಬಂದ್ಬಿಟ್ಟು ಫೋಲ್ಡ್ ಮೊಬೈಲು ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಟೆನ್ಸರ್ G4 ಈ ಒಂದು ಚಿಪ್ ಸೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ, ಆಗಸ್ಟ್ 13 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿಯಿಂದ, ರೆಡ್ಮಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಟ್ಯಾಬ್ನ ಲಾಂಚ್ ಮಾಡ್ತಿದ್ದಾರೆ, ರೆಡ್ಮಿ ಪ್ಯಾಡ್ ಪ್ರೋ 5G ಅಂತೇಳಿ. ಈ ಒಂದು ಟ್ಯಾಬ್ನ July 29 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ಟ್ಯಾಬ್ ಅಂತಲೇ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ. Snapdragon 7S Gen 2 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. 10,000 mAh ಬ್ಯಾಟ್ರಿ ಇರುತ್ತೆ, 10.2 inch ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ ನಿಮಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಪೆನ್ಸಿಲ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನೀವೇನಾದರೂ ನೋಟ್ಸ್ ತಗೋಬೇಕು ಇಲ್ಲಾಂದ್ರೂ ಏನಾದರೂ ನೀವು ಸ್ಕೆಚ್ ಆಗ್ತೀರಾ ಅಂದರೆ ಅವರಿಗೆ ಈ ಒಂದು ಪೆನ್ಸಿಲು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ರೆಡ್ಮಿ ಟ್ಯಾಬ್ಸ್ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ, ಸ್ಪೆಸಿಫಿಕೇಷನ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ, July 29 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ಲಿಂದ iPhone SE 4 ಈ ಮೊಬೈಲ್ನ ಆಪಲ್ ಕಂಪ್ನಿಯವರು ಲಾಂಚ್ ಮಾಡಿದ್ದಲ್ಲ, ಈ ರಿಪೋರ್ಟ್ಸು ಕೂಡ ನಿಲ್ಲೋದಿಲ್ಲ. ಏಕೆಂದರೆ 1-2 ವರ್ಷದಿಂದ ಈ ರಿಪೋರ್ಟ್ಸ್ ಬರ್ತಾನೆ ಇದೆ, ಆದರೆ ಆಪಲ್ ಕಂಪ್ನಿಯವರು ಈ ಮೊಬೈಲ್ನ ಮಾತ್ರ ಲಾಂಚ್ ಮಾಡ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ನ ಮುಂದಿನ ವರ್ಷ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಷನ್ಸು ಕೂಡ ಲೀಕ್ ಆಗಿದೆ. ಈ ಒಂದು ಮೊಬೈಲಲ್ಲಿ ನಿಮಗೆ 6 inch ಡಿಸ್ಪ್ಲೇ ಇರುತ್ತೆ, 60Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ರೇರ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮ್ರಾ ಇರುತ್ತೆ, ಆ ಸಿಂಗಲ್ ಕ್ಯಾಮ್ರಾನೇ 48 MP ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ 41,000-45,000 ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಷ್ಟು ಕಮ್ಮಿ ಪ್ರೈಸಿಗೆ ನಮ್ಮ ಇಂಡಿಯಾದಲ್ಲಿ ಏನಂದರೂ ಕೂಡ ಲಾಂಚ್ ಆಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದರೂ ಕೂಡ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 50,000 ಇರುತ್ತೆ. ಬೇರೆ ದೇಶದಲ್ಲಿ ನಿಮಗೆ 41,000 ಸಿಗ್ಬೋದೇನೋ, ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 100% ನಿಮಗೆ 50,000 ಸ್ಟಾರ್ಟ್ ಆಗುತ್ತೆ. ರೀಸನ್ ಏನು ಅಂದರೆ ಬೇರೆ ಎಲ್ಲ ದೇಶದಲ್ಲೂ ಕೂಡ ಎಷ್ಟು ಕಮ್ಮಿ ಇರುತ್ತೆ, ಅಲ್ಲಿ ಟ್ಯಾಕ್ಸು ಕೂಡ ತುಂಬಾ ಕಮ್ಮಿ ಇರುತ್ತೆ. ನಮ್ಮ ಇಂಡಿಯಾಗೆ ಬಂದ ತಕ್ಷಣ 1-2 ಆಗ್ಬಿಡುತ್ತೆ. ನೀವು ಬೇರೆ ದೇಶದಲ್ಲೆಲ್ಲ ನೋಡ್ಕೊಂಡ್ರೆ iPhone 15 ಇದೆಲ್ಲನೂ ಕೂಡ 73, 72 ಸೊ ಈ ಒಂದು ಪ್ರೈಸ್ ರೇಂಜಲ್ಲಾದರೆ ಸಿಗ್ಬಿಡುತ್ತೆ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 80,000 ದಾಟುತ್ತೆ, ಅದತ್ರ 80,000ವರೆಗೂ ಇರುತ್ತೆ. ಅಂದರೆ ತುಂಬ ಮಟ್ಟಿಗೆ ಪ್ರೈಸಲ್ಲಿ ಫ್ಲೆಕ್ಚುಯೇಟನ್ ಇರುತ್ತೆ ಅಂತಲೇ ಹೇಳ್ಬೋದು. ಬೇರೆ ದೇಶದಲ್ಲಿ $1.73 ಇದ್ರೆ ನಮ್ಮ ಇಂಡಿಯಾಗೆ ಬಂದ ತಕ್ಷಣ ಆಪಲ್ ಕಂಪ್ನಿಗೆ ಅದು 100 Rs ಆಗ್ಬಿಡುತ್ತೆ. ಆವಾಗ ಪ್ರೈಸು ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಈ ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ರಿಪೋರ್ಟ್ಸ್ ಮಾತ್ರ ತುಂಬಾ ಬರ್ತಾ ಇದೆ. ಸೊ ನೋಡೋಣಂತೆ, ಆಪಲ್ ಕಂಪ್ನಿಯವರು ಈ ಒಂದು SE ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟಾಗಿ ನಾನೊಂದು ರಿಪೋರ್ಟ್ ನೋಡಿದೆ. ಈ ರಿಪೋರ್ಟ್ ನೋಡಿದ್ದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಲೇ ಹೇಳ್ಬೋದು. ಏನು ಮಾತಾಡಬೇಕಂತನೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ 100% ನೀವು ಕೂಡ ಶಾಕ್ ಆಗ್ತೀರಾ. ರೀಸನ್ ಏನು ಅಂದರೆ, ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲಿ ಒಂದು ಸರ್ವೆನ ಮಾಡಿದ್ದಾರೆ, ಆ ಸರ್ವೆ ಎಲ್ಲ ಮಾಡಿದ್ದಾದ್ಮೇಲೆ ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. Top 10 Most Spoken Languages, ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಯಾವ ಭಾಷೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟಲ್ಲಿ ಗೊತ್ತಾಗಿದೆ. ಫಸ್ಟ್ ಪ್ಲೇಸಲ್ಲಿ ನೋಡ್ಕೊಂಡ್ರೆ ಹಿಂದಿ ಇದೆ, 528 million ಜನ ಹಿಂದಿ ಲ್ಯಾಂಗ್ವೇಜ್ನ ಮಾತಾಡ್ತಾರೆ. ಸೆಕೆಂಡ್ ಪ್ಲೇಸಲ್ಲಿ ಬೆಂಗಾಲಿ ಇದೆ, 97 million. ಥರ್ಡ್ ಪ್ಲೇಸಲ್ಲಿ ಮರಾಠಿ ಇದೆ, 83 million. ಫೋರ್ತ್ ಪ್ಲೇಸಲ್ಲಿ ತೆಲುಗು ಲ್ಯಾಂಗ್ವೇಜ್ ಇದೆ, 81 million. ಫಿಫ್ತ್ ಪ್ಲೇಸಲ್ಲಿ ತಮಿಳ್ ಇದೆ, 69 million. ಏಯ್ತ್ ಪ್ಲೇಸಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇದೆ, ಅದು ಕೂಡ 43 million. ಟಾಪ್ 5
ಅವರು ತುಂಬಾ ಪ್ರೌಡ್ ಆಗಿ ಮಾತಾಡ್ತಾರೆ ಅವ್ರವ್ರ ಲ್ಯಾಂಗ್ವೇಜಸ್ ನ. ನಮ್ ಕರ್ನಾಟಕದಲ್ಲಿ ಇರೋರು ನೋಡ್ಕೊಂಡ್ರೆ ಕನ್ನಡ ಬಂದ್ರು ಕೂಡ ಕನ್ನಡ ಮಾತಾಡೋದಿಲ್ಲ ಅಂದ್ರೆ ಏನೋ ಒಂದ್ ರೀತಿ ಅವರು ಫೀಲ್ ಆಗ್ತಿರ್ತಾರೆ. ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಿಕ್ಕಾದ್ರೆ ಹೋಗ್ಬಿಡಿ. ಈ ಲೀಸ್ಟ್ ನೋಡಿದ್ದಾದ್ಮೇಲೆ ನಾನು ಹೇಳೋದ್ನಲ್ಲ ಏನ್ ಮಾತಾಡ್ಬೇಕಂತ ಕೂಡ ಗೊತ್ತಾಗ್ತಿಲ್ಲ ಅಂತೇಳಿ. ಏತ್ ಪ್ಲೇಸ್ ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಟಾಪ್ ಫೈವ್ ಅಲ್ಲಂತೂ 100% ಇರುತ್ತೆ ಅನ್ಕೊಂಡಿದ್ದೆ. ನಮ್ ಟಾಪ್ 10 ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ 8th ಪ್ಲೇಸ್ ಅಲ್ಲಿ ನಮ್ ಕನ್ನಡ ಲ್ಯಾಂಗ್ವೇಜ್ ಇದೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪನಿಯವರು ಒಂದು ಹೊಸ ಹೆಡ್ಸೆಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ XR ಅಂತೇಳಿ. ಈ ಒಂದು ಹೆಡ್ಸೆಟ್ ನ ಯಾವಾಗ ಲಾಂಚ್ ಮಾಡ್ತಾರೆ, ಸ್ಪೆಸಿಫಿಕೇಶನ್ಸ್ ಏನು, ಡಿಸೈನ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಇವರು ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ಆಪಲ್ ಕಂಪನಿಯವರು ಯಾವಾಗ ಆಪಲ್ ವಿಷನ್ ಪ್ರೋನ ಲಾಂಚ್ ಮಾಡಿದ್ರಲ್ಲ ಆವಾಗಿಂದಾನೆ ಇವರು ವರ್ಕ್ ಮಾಡೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ರು. ರೀಸನ್ ಏನಂದ್ರೆ ಒಬ್ಬ ಕಾಂಪಿಟೇಟರ್ ಒಂದು ಡಿವೈಸ್ ನ ಲಾಂಚ್ ಮಾಡ್ದ ಅಂದ್ರೆ ಸ್ಯಾಮ್ಸಂಗ್ ಅವರು ಕೂಡ 100% ಆ ತರ ಒಂದು ಹೆಡ್ಸೆಟ್ ನ ಲಾಂಚ್ ಮಾಡಬೇಕು. ಸ್ಯಾಮ್ಸಂಗ್ ಅವರು ಯಾವಾಗಿಂದಾನು ಲಾಂಚ್ ಮಾಡ್ತಿದ್ರು ಆಗ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಲಾಂಚ್ ಮಾಡ್ತಾ ಇರಲಿಲ್ಲ. ಏನೋ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಲಾಂಚ್ ಮಾಡ್ತಾ ಇದ್ರು. ಈ ಸಲ ತುಂಬಾ ಎಫೆಕ್ಟಿವ್ ಆಗಿ ಹಾಗೆ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪನಿಯವರು ಈ ಒಂದು XR ಹೆಡ್ಸೆಟ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಇಂದ ಟೆಕ್ನೋ ಕ್ಯಾಮೋನ್ 30S Pro ಈ ಮೊಬೈಲ್ ನು ಕೂಡ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಇವಾಗ ಗೂಗಲ್ ಪ್ಲೇ ಕಾನ್ಸೋಲ್ ಅಲ್ಲಿ ಹಾಗೆ ಬಂದ್ಬಿಟ್ಟು TUV ರಿಲಯಂಟ್ ಸರ್ಟಿಫಿಕೇಶನ್ ಸೈಟ್ ಅಲ್ಲೂ ಕೂಡ ಸ್ಪಾಟ್ ಆಗಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ಅಲ್ಲಿ ಮೀಡಿಯಾ ಟೆಕ್ ಹೆಲಿಯೋ G99 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 12 GB ರ್ಯಾಮ್ ಇರುತ್ತಂತೆ. 12 GB ರ್ಯಾಮ್ ಯಾಕೆ ನನಗೆ ಅದೇ ಗೊತ್ತಾಗೋದಿಲ್ಲ. ಮೊಬೈಲ್ ಸಿಗಲ್ಲ, 12 GB ರ್ಯಾಮ್ ಬೇಕೇ ಆಗೋದಿಲ್ಲ. 8 GB ಎನಫ್, 8 GB ಮೋರ್ ದನ್ ಎನಫ್ ಆಗುತ್ತೆ. ಆರಾಮಾಗಿ ನಾವು ಮೊಬೈಲ್ ನ ಯೂಸ್ ಮಾಡಬಹುದು. ಇವಾಗ ಏನಂದ್ರೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆ ಮೊಬೈಲ್ ಅಲ್ಲಿ ಎಷ್ಟು ರ್ಯಾಮ್ ಜಾಸ್ತಿ ಇರುತ್ತೋ ಮೊಬೈಲ್ ಹ್ಯಾಂಗ್ ಆಗೋದಿಲ್ಲ ಅಂತೇಳಿ. ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಏನಂದ್ರೆ ಆ ಒಂದು ಥಾಟ್ ಅನ್ನೋದು ಬಂದ್ಬಿಟ್ಟಿದೆ. 12 GB ರ್ಯಾಮ್, 16 GB ರ್ಯಾಮ್ ಇದೆಲ್ಲ ನಮಗೆ ಬೇಕಾಗೋದಿಲ್ಲ. 8 GB ರ್ಯಾಮ್ ಒಂದು ಮೊಬೈಲ್ ಅಲ್ಲಿ ಇತ್ತು ಅಂದ್ರೆ ಅದು ಎನಫ್, ಮೋರ್ ದನ್ ಎನಫ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ 12 GB ರ್ಯಾಮ್ ಇರುತ್ತಂತೆ. ಹಾಗೆ ಬಂದ್ಬಿಟ್ಟು 4900 mAh ಬ್ಯಾಟ್ರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗ್ತಾ ಇದೆ. ಯಾವಾಗ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಒಂದು ಸ್ವಲ್ಪ ಪೋಸ್ಟರ್ಸ್ ನ ಟೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ, ಒಂದು ರೀತಿ ಬ್ಲಾಕ್ ಬಸ್ಟರ್ ಡೀಲ್ ಅಂತಾನೆ ಹೇಳ್ಬೋದು. ಮೊದಲನೇದು ನೋಡ್ಕೊಂಡ್ರೆ IQ Z9 ಈ ಮೊಬೈಲ್ ನಾರ್ಮಲ್ ಆಗಿ ತಗೋಬೇಕು ಅಂದ್ರೆ ಹತ್ರ 20,000 ಇರುತ್ತೆ. ಇವಾಗ ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ 3,000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 17,000 ಪ್ರೈಸ್ ರೇಂಜ್ ಅಲ್ಲಿ ಸಿಗುತ್ತೆ. 17,000 ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಈ ಮೊಬೈಲ್ ಎಲ್ಲೆಲ್ಲಾನು ಕೂಡ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಆರಾಮಾಗಿ ಗೇಮ್ಸ್ ಆಡ್ಬೋದು, ಕ್ಯಾಮ್ರಾಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. 17,000 ವ್ಯಾಲ್ಯೂ ಫಾರ್ ಮನಿ ಯಾರಾದ್ರೂ 17,000 ಪ್ರೈಸ್ ರೇಂಜ್ ಅಲ್ಲಿ ನೋಡ್ತಾ ಇದ್ರೆ ಈ ಒಂದು ಮೊಬೈಲ್ ನ ಟ್ರೈ ಮಾಡಿ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಡಾಪ್ಟರ್, ಒರಿಜಿನಲ್ ಅಡಾಪ್ಟರ್ ನಾರ್ಮಲ್ ಆಗಿ ನೋಡ್ಕೊಂಡ್ರೆ ನಿಮಗೆ 1,000 ಮೇಲಿರುತ್ತೆ. ಇವಾಗ ನಿಮಗೆ ಬರೀ 800 ಸಿಗ್ತಾ ಇದೆ. ಈ ಒಂದು ಡೀಲ್ ಬಂದಿದ್ದೇ ಬಂದಿದ್ದು, ಒಂದ್ 2-3 ನಿಮಿಷಕ್ಕೆ ಔಟ್ ಆಫ್ ಸ್ಟಾಕ್ ಆಗೋಯ್ತು. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೇಲ್ ಮುಗ್ದಿದ್ದಾದ್ಮೇಲೆ ಕೂಡ ಅಮೆಝಾನ್ ಅಲ್ಲಿ ಇನ್ನ ತುಂಬಾ ಆಫರ್ಸ್ ಆದ್ರೆ ನಡೀತಾ ಇದೆ. ಏನೋ ಅವ್ರು ಅಫಿಷಿಯಲ್ ಆಗಿ ಕ್ಲೋಸ್ ಮಾಡಿದಾರಷ್ಟೇ, ಆದ್ರೂ ಕೂಡ ಇನ್ನ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ತರ ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ನ ನೀವು ಓಪನ್ ಮಾಡಿದೀರಾ ಅಂದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಅದರ ಪ್ರತಿಯೊಂದು ಡೀಲ್ಸ್ ಕೂಡ ಇರುತ್ತೆ. ಅಷ್ಟು ಡೀಲ್ಸ್ ಅಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.